ಅಂತಿಮ ನಮನ ಸಲ್ಲಿಸೋದಕ್ಕೆ ಬಂದಂತಹ ಡಿ ಬಿ ಚಂದ್ರೇಗೌಡ ಅವರು ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಅವರ ಅಪೇಕ್ಷೆ ಏನಿತ್ತು ಅದಕ್ಕಾಗಿ ಹಾವನೂರು ಸಮಿತಿಯನ್ನು ನೇಮಕ ಮಾಡಿ ಹಿಂದುಳಿದ ವರ್ಗವನ್ನು ಗುರುತಿಸಿಕೊಂಡವರು. ಬಹಳ ಪ್ರಾಮುಖ್ಯವಾಗಿ ಉಳುವನೆ ಹೊಲದೊಡೆಯ ಅಂಥೇಳಿ ಸುಮಾರು 8 ಲಕ್ಷ ಜನ ರೈತರಿಗೆ ಭೂಮಿ ಕೊಡಿಸೋ ಕಾರ್ಯದಲ್ಲಿ ನಾವು ಭಾಗಿಯಾಗಿದ್ದು. ಇಂಥ ಒಂದು ಭಾಗ್ಯ ಮತ್ತೊಮ್ಮೆ ಎಲ್ರಿಗೂ ಸಿಗೋದಿಲ್ಲ. ಅವರು ಈ ಹೋರಾಟಗಳಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದ್ದು ನಿರಂತರ ಹೋರಾಟ, ನಿರಂತರ ಎಂದೂ ಹಿಂದೆ ತಿರುಗಿ ನೋಡಿದವರಲ್ಲ, ಯಾವುದನ್ನು ಅಪೇಕ್ಷೆ ಪಟ್ಟವರಲ್ಲ, ಸಿಗೋ ತನಕ ಛಲದಿಂದ ಹೋರಾಡಿದವರು. ಅವರ ನಿಧನ ಅದು ಆತ್ಮೀಯರಿಗಷ್ಟೇ ಅರ್ಥವಾಗ್ತದೆ, ಅವ್ರನ್ನ ಅನುಭವಿಸ ಹತ್ತಿರದಿಂದ ನೋಡಿದವರು ಅನುಭವಿಸೋರಿಗಷ್ಟೇ ಅರ್ಥವಾಗ್ತದೆ. ಹಾಗಂತೇಳಿ ಅವರ ಆದರ್ಶಗಳನ್ನು ಮುಂದುವರಿಸಿಕೊಂಡು ಹೋಗೋದು ನಮ್ಮ ಗುರಿಯಾಗಬೇಕು. ಆ ದಿಸೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಅಂತೇಳಿ ಆ ದಯಾಮಯನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇವೆ. ಹಾಗೂ ಕುಟುಂಬ ವರ್ಗದವರು, ಬಹಳ ದೊಡ್ಡ ಕುಟುಂಬ ಅದು, ಈಗ ಬಿಟ್ಟು ಹೋಗಿರೋ ಕುಟುಂಬ ನೆಪ, ಕುಟುಂಬ ಅವ್ರದ್ದು ಬಹಳ ದೊಡ್ಡದು. ಆ ದೊಡ್ಡ ಕುಟುಂಬಕ್ಕೆಲ್ಲ ಈ ಸಾಂತ್ವನವನ್ನು ಈ ಮೂಲಕ ಹೇಳ ಬಯಸ್ತೇನೆ. ವಿಶೇಷವಾಗಿ ಅವರ ಮನೆಯವರು ನಾವು ಒಂದೇ ಕುಟುಂಬದಿಂದ ಬಂದವರ ಥರ ಬದುಕಿನುದ್ದಕ್ಕೂ ಇದ್ದವರು. ನಮಗೆಲ್ರಿಗೂ ನೋವಾಗಿದೆ, ಈ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಬರಲಿ ಅಂತೇಳಿಯೂ ಬರ್ತದೆ.